ಸರ್, ನಾನು ರಾಜೇಶ್ ಅಂತ. ಸರ್, ಇವಾಗ ನೀವು ಈಗದಿಂದ ನಮ್ಮ ಇಂಡಿಯಾ ಮಾರ್ಕೆಟ್ ಜೊತೆಗೆ ವರ್ಲ್ಡ್ ಮಾರ್ಕೆಟಿಗೆ ನೀವು ಎಂಟ್ರಿ ಕೊಟ್ಟವ್ರು ಫಸ್ಟ್, ಆ ಟೈಮಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ನಾವು ಅಂತ ಒಂದು ಇದ್ರಲ್ಲಿ ನೋಡ್ತಾ ಇರಲಿಲ್ಲ. ಸೊ ಇವಾಗ ನೀವು ಹಿಂದಿ, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡಿ ಇವಾಗ ನೀವು 25 ಇಯರ್ಸ್ ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ವರ್ಲ್ಡ್ ಅಲ್ಲಿ ಹೆಸರು ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಮುಂದೆ ಬ್ಯಾಲೆನ್ಸಿಂಗ್ ಮತ್ತೆ ಈ ಮಾರ್ಕೆಟ್ ಅನ್ನೋ ಒಂದು ಪದ ಇದೆಯಲ್ಲ, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರ ಸರ್ ಈ ಸಂದರ್ಭದಲ್ಲಿ? ಬ್ಯಾಲೆನ್ಸಿಂಗ್ ಅಂದ್ರೆ ಏನ್ ಸರ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಕ್ಯಾನ್ ಜಸ್ಟ್ ಎಲಾಬರೇಟ್. ಅಲ್ಲ, ಹಾಗಲ್ಲ, ಈಗ ತೆಲುಗು ತಮಿಳು ಆಲ್ರೆಡಿ ಒಂದು 25 ಇಯರ್ಸ್ ಇಂದಲೇ ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ಹೆಸರು ಮಾಡ್ತಾ ಇತ್ತು, ಬಟ್ ಕನ್ನಡ ಈಗ ನಿಮ್ಮೆಲ್ಲರ ಪರಿಶ್ರಮದಿಂದ ಆ ರೇಂಜ್ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈಗ ಮತ್ತೆ ಬೇರೆ ಬೇರೆ ಹಿಂದಿ ಮೂವಿ ಜೊತೆ ಕನ್ನಡ ಮೂವಿ ಸರ್, ಅಲ್ಲಿ ಹೋಗಿದ ಮಾತ್ರಕ್ಕೆ ಕನ್ನಡ ಬೆಳೀತಾ ಇದೆ ಅಂದ್ರೆ ತಪ್ಪಾಗ್ಬಿಡುತ್ತೆ. ಕನ್ನಡ ಕನ್ನಡದೇ ವ್ಯಕ್ತಿತ್ವ ಆಯ್ತು, ಅದರದೇ ಒಂದು ಸ್ಪೀಡ್ ಇತ್ತು, ಯಾವುದೋ ತಪ್ಪಲ್ಲ. ಕೆಲವರು ನೋಡ್ತಾ ಇದ್ರು ಕನ್ನಡ ನಡ್ಕೊಂಡು ಹೋಗ್ತಾ ಇತ್ತು. ಟುಡೇ ಇಟ್ಸ್ ಟೈಮ್. ಇವತ್ತು ಬಂದಿರುವಂತಹ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಆಡಿ ಇನ್ನೊಂದು, ನಾವು ಅವತ್ತಿನ ಹಿಡಿದು ಇವತ್ತರೆಗೂ ಮರಿಬಾರ್ದು ಅಂತಂದ್ರೆ, ಒಂದು ಅವತ್ತಿನ ಹಿರಿಯರು ಅವತ್ತಿನ ಚಿತ್ರ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಇದಕ್ಕೆ ಇವತ್ತಿಗೂ ಚಿತ್ರರಂಗ ಇರೋದು. ಅವತ್ತವ್ರು ಅದನ್ನೆಲ್ಲ ಕಾಪಾಡ್ಕೊಂಡ್ ಬಂದಿರಲ್ಲ, ಇವತ್ತು ನಾವೇನ್ ಮಾಡ್ಬೇಕಿತ್ತು? ಇವತ್ತು ಇವತ್ತು ನಾವು ಹೇಳ್ತಾ ಇದೀವಿ, ಓ ನಾವು ಬಿಡಿ, ನಾವಿಲ್ಲ ಸರ್, ಅವತ್ತೇ ಬೆಳೆಸಿದಾರೆ ಅವರು. ನಾವು ಅದನ್ನು ಅನುಭವಿಸ್ತಾ ಇದೀವಿ ಅಷ್ಟೇ. ಇವತ್ತು ನಮ್ಮ ಕಾಂಟ್ರಿಬ್ಯೂಷನ್ ಇದು, ನಾಳೆ ಬರೋ ಜನರೇಷನ್ ಇನ್ವೆಸ್ಟ್ ಮಾಡ್ಬೋದು. ಸೊ ದಟ್ಸ್ ಆಲ್ ಇಟ್ ಇಸ್. ಅಂಡ್ ಏನಪ್ಪಾ ಅಂದ್ರೆ, ಒಂದು ನಮ್ಮ ಭಾಷೆ ಅಥವಾ ನಮ್ಮ ಚಿತ್ರಗಳ ಮೇಲೆ ನಮಗೆ ಒಂದು ದೊಡ್ಡದಾದಂಥ ಒಂದು ಅಭಿಮಾನ, ಸ್ವಾಭಿಮಾನ ಇದ್ದರೆ ಎಲ್ಲರೂ ಕರ್ಕೊಂಡ್ರೆ ತೋರಿಸ್ಬೋದು. ಬಟ್ ನಾನು ಹೇಳಿದ್ನಲ್ಲ, ಕತೆ ಭಾಳ ಮುಖ್ಯ ಆಗುತ್ತೆ. ಎಲ್ಲ ಕಡೆಯೂ ಹೋಗಿ ಆ ಕತೆ ರೀಚ್ ಆಗುತ್ತೆ ಅಂದರೆ ಮಾಡ್ಬೋದು. ಅದನ್ನು ಇವತ್ತು ಎಲ್ಲರೂ ಬಂದು ಹೇಳಿದ್ನಲ್ಲ, ಇವತ್ತಿನ ಯಂಗ್ಸ್ಟರ್ಸ್ ಆರ್ ಆಲ್ ಡೂಯಿಂಗ್ ಸಚ್ ಎ ವಂಡರ್ಫುಲ್ ಜಾಬ್, ಬೀಯಿಂಗ್ ಎ ಪಾರ್ಟ್ ಆಫ್ ಇಟ್. ನಿಮ್ಮ ಪ್ರಕಾರ ಒಬ್ಬ ಹೀರೋ ಆಗಿದ್ದ ಸಂದರ್ಭದಲ್ಲಿ ಡೈರೆಕ್ಷನ್ ಯಾವಾಗ ಹೋಗ್ತದೆ? ಹೀರೋ ಆಗಿ ಇದ್ದಾಗಲೇ ನನಗೆ ಬೇರೆಯವ್ರು ಗೊತ್ತಿಲ್ಲ, ನನ್ನ ಬಗ್ಗೆ ಹೇಳ್ತಿರ್ಬೋದು. ನಿಮ್ಮ ಬಗ್ಗೆ ಇಲ್ಲಿಯೋ ಇನ್ನೇನು ಬಿಟ್ಟರೆ ಎಲ್ಲ ಹೋಗೇ ಬಿಡುತ್ತೆ ಅನ್ನೋ ಟೈಮಲ್ಲಿ ಹೋದೆ ಸರ್ ನಾನು. ಆ ಟೈಮಲ್ಲಿ ಒಂದು ಲೋ ಫೇಸ್, ಇನ್ನೊಂದು ನಾವು ಕತೆ ಹೇಳ್ಕೊಂಡು ಇವತ್ತು ಅನೂಪ್ ಬಳ್ಳಾರಿ ಒಂದು ಫೈಲ್ ಎತ್ಕೊಂಡು ಬರ್ತಾರೆ, ಯಾರೋ ಬರ್ತಾರೆ. ಅವತ್ತಿಗೆ ಆಮ್ ಟಾಕಿಂಗ್ ಅಬೌಟ್ 2005. ಇಟ್ ವಾಸ್ ಅ ವೆರಿ ಇಟ್ ವಾಸ್ ಅ ಲೋ ಫೇಸ್ ಆಫ್ ಮೈ ಲೈಫ್ ಡೆಫಿನೆಟ್ಲಿ. ಕೆಲವು ಸಿನಿಮಾಗಳು ಓಡ್ತಾ ಇರಲಿಲ್ಲ, ಕೆಲವೊಂದು ತುಂಬ ಚೆನ್ನಾಗಿ ಹೋಗ್ತಾ ಇರೋ ಟೈಮಲ್ಲಿ ಈ ಸಿನಿಮಾ ಕೂಡ ಆಟೋಗ್ರಾಫ್ ಕೂಡ ನಾನು ಕೆಲವರಿಗೆ ತೊಗೊಂಡೋಗಿದ್ದೆ, ಅದು ವರ್ಕೌಟ್ ಆಗಿರಲಿಲ್ಲ. ಮತ್ತೆ ನಾನು ಒಂದು ಧೈರ್ಯ ಮಾಡಿದೆ, ನಾನೇ ಮಾಡ್ತೀನಿ ಅಂತ. ಬಟ್ ಧೈರ್ಯ ಮಾಡಿದಾಗ್ಲೂ ಒಂದಿಷ್ಟು ಇರುತ್ತಲ್ಲ, ಈ ಸಿನಿಮಾನು ಹೋಗಲಿಲ್ಲ ಅಂದರೆ ಸೊ ಅವ್ರ ಡೈರೆಕ್ಷನ್ದೇ ಮುಗೀತು ಅನ್ನೋದು ಸ್ಟ್ರೈಟ್ ಮನೆಗೆ ಹೋಗ್ಬೇಕು ನಾನು. ಅದೊಂದು ಚಾನ್ಸ್ ತೊಗೊಂಡಿದ್ದೆ ಅವಾಗ. ಸೊ ನನಗೆ ನನ್ನ ಒಡಿಶೆ ಇದ್ದ, ಐ ವಾಸ್ ಫೋರ್ಸ್ ಟು ಸರ್. ಇಟ್ ವಾಸ್ ನಾಟ್ ದಟ್ ಏನೋ ಪ್ರೂವ್ ಮಾಡಬೇಕು ಅಂತ ಹೋಗಿದ್ದಲ್ಲ, ದಟ್ ವಾಸ್ ಮೈ ಓನ್ಲಿ ಆಪ್ಷನ್ ದಟ್ ಡೇ. ಬಟ್ ಆಸ್ ವೆಲ್ ದ ಇವತ್ತಿಗೆ ಎಷ್ಟು ಜನ ಮಾಡೋಕ್ಕೆ ಹೋದ್ರೆ ದೇ ಹ್ಯಾವ್ ದ ಟ್ಯಾಲೆಂಟ್. ಐ ಮೀನ್ ಅವ್ರು ಕೆಲವ್ರು ಬಂದಿರೋದೇ ಆಕ್ಟಿಂಗ್ ಡೈರೆಕ್ಷನ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ ತಕ್ಷಣ ಮಾಡ್ತಾ ಇದ್ದಾರೆ ಎಲ್ಲರೂ. ಐ ಕ್ಯಾನ್ ಜನರಲೈಸ್ ಆಗ್ಬಿಟ್ಟು, ಐ ಆಮ್ ನಾಟ್ ದೇಮ್, ಐ ಡೋಂಟ್ ನೋ. ನಾನು ಇನ್ಸ್ಟಾಲ್ಮೆಂಟ್ ಬರೀ ಕಾರ್ಗಳಿಗೆ ಅನ್ಕೊಂಡಿದ್ದೆ. ಮನ್ಸಿಗೆ ಬರ್ತು ಕೇಳೋದಂತ, ಇದು 25 ಇಯರ್ಸ್ ಆಫ್ ಜರ್ನಿ ಅಲ್ವಾ? ದೇ ಸೇ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತಾರೆ. ಡಸ್ ದಿಸ್ ಹೋಲ್ಡ್ ಗುಡ್? ಇಟ್ಸ್ ಓಕೆ ಶಾರ್ದಾ, ಡೋಂಟ್ ಫೀಲ್ ಓಲ್ಡ್, ಡೋಂಟ್ ಫೀಲ್ ಓಲ್ಡ್, ಇಟ್ಸ್ ಓಕೆ ಶಾರ್ದಾ, ಡೋಂಟ್ ಫೀಲ್ ಓಲ್ಡ್, ಏಜ್ ಇಸ್ ಜಸ್ಟ್ ಅ ನಂಬರ್ ಶಾರ್ದಾ. ಐ ಸ್ಟಿಲ್ ಅಂಡ್ ಸಿ ಹೌ ಪ್ರಿಟಿ ಯು ಡ್ರೆಸ್ ಅಪ್ ಅಂಡ್ ಕಮ್, ಯು ಸ್ಟಿಲ್ ಲುಕ್ ಯಂಗ್, ಡೋಂಟ್ ವರಿ, ಯಂಗ್ ಗೈಸ್ ಲೈಕ್ ಮೀ ಸ್ಟಿಲ್ ಲುಕ್ ಅಟ್ ಯು, ಡೋಂಟ್ ವರಿ. ಏಜ್ ಇಸ್ ಜಸ್ಟ್ ಅ ನಂಬರ್ ಶಾರ್ದಾ, ಅಷ್ಟು ಕಾನ್ಫಿಡೆನ್ಸ್ ಇದೆ, ಹಿಂದೆ ಕೂರ್ ನೋಡಿ, ನೆಕ್ಸ್ಟ್ ಟೈಮ್ ಮುಂದೆ ಬನ್ನಿ. ಪ್ರಶ್ನೆ ನನಗೆ ಕೇಳಿದೆ ನೀವು. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತೀರಲ್ಲ, ಹೌ ಕ್ಯಾನ್ ಎನಿಥಿಂಗ್ ಬಿ ಅಟ್ ಸಿ? ಒನ್ ಹ್ಯಾಸ್ ಟು ಬಿ, ನಿಮ್ಮ ನೀವು ಹೋಗಿರೋ ರೂಟ್ ಚೆನ್ನಾಗಿದೆಯಾ, ನಿಮ್ಮ ಸಾಧನೆಗಳು ಕರೆಕ್ಟ್ ಆಗಿದೆಯಾ ನೋಡಿ. ಅದಕ್ಕಂತ ಅಟ್ಲೀಸ್ಟ್ ಒಂದು ಚಿಕ್ಕದಾದ್ರೂ ಒಂದು ನಿಮಗೆ ಅಂತ ವೇದಿಕೆ ಇರುತ್ತೆ, ಮಾತಾಡೋಕೆ ನಿಮ್ಮಂತ ಇರ್ತೀರಿ ಸ್ನೇಹಿತರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಎಲ್ಸ್ ಕೌಂಟ್ಸ್. ಸಮ್ ಪೀಪಲ್ ಆಟ್ ಯಂಗ್ ಏಜ್ ಆಲ್ಸೋ, ವಾಟ್ ಇಸ್ ಹ್ಯಾಪನಿಂಗ್? ನಥಿಂಗ್ ಹ್ಯಾಪನ್ಸ್, ಇಟ್ಸ್ ಜಸ್ಟ್ ಇಟ್ಸ್ ಲೈಫ್. ಇಟ್ ಇಸ್ ನಾಟ್ ಓವರ್ ಬಿಫೋರ್ ಇಟ್ಸ್ ಓವರ್.